ಮಲ್ಲಪ್ಪ ರೇಷ್ಮೆ ವಿಸ್ತರಣಾ ಅಧಿಕಾರಿಗಳು, ಪತ್ರಿಕಾ ಸೇವಾ ಕೇಂದ್ರ ಜಡಗೇರಿಯಲ್ಲಿ ಅವರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾ ಅಧಿಕಾರಿಗಳು ಮತ್ತು ಗೌಪರ ಸಮೂಹದಲ್ಲಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಪನಿರ್ದೇಶಕ ಲಕ್ಷ್ಮಣ್ ಸಾಹೇಬರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ನಾನು ಕೋರ್ಕೊಂಡು ಈ ದಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕೆ ಮಲ್ಲಪ್ಪ ಮತ್ತೆ ಅವರ ಕುಟುಂಬದವರು, ಅವರ ಪತ್ನಿ ಮತ್ತು ಮಗಳು ಮಗ ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ನಮ್ಮ ಇಲಾಖೆ ಪರವಾಗಿ ಉತ್ಪೂರ್ವದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ತ್ರಿಪುರ ಮಾರ್ಕೆಟ್ನ ಉಪನಿರ್ದೇಶಕರ ಲಕ್ಷ್ಮಣ್ ಬಂದಿದ್ದಾರೆ, ಅವರು ಸಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರಲು ಸ್ವಾಗತವನ್ನು. ಅದೇ ರೀತಿಯಾಗಿ ನಮ್ಮ ಹೊಸಕೋಟೆ ತಾಲೂಕು ಎಡಿಎಸ್ ಸಾಹೇಬರ ಸತೀಶ್ ಸಾಹೇಬರು ಮತ್ತೆ ನಮ್ಮ ದೊಡ್ಡಬಳ್ಳಾಪುರ ವಿದ್ಯಾಭವನವರು ಮತ್ತೆ ನಮ್ಮ ಇಲಾಖೆ ಎಲ್ಲ ರೇಷ್ಮೆ ವಿಭಾಗಾಧಿಕಾರಿಗಳು ಮತ್ತೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಸಹ ಒಂದು ಸಭೆ ಮುಗಿದ ನಂತರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಎಲ್ಲರಿಗೂ ಸಹ ಅದು ಕುಟುಂಬದ ನಮ್ಮ ಒಂದು ಮಲ್ಲಪ್ಪ ಅವರ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿ ಸೇನೆಯಿಂದ ವಯೋಲು ರೀತಿ ಆಗಿರುವ ನಮ್ಮ ಸೀತಾರಾಮ್ ಸರ್ ಬಂದಿದ್ದಾರೆ, ಮಲ್ಲಪ್ಪ ಅವರು ಬಂದಿದ್ದಾರೆ, ಕುದುರೆ ಸಾಹೇಬ್ ಬಂದಿದ್ದಾರೆ, ಮತ್ತೆ ವಿಜಯಪುರ ಮಾರ್ಕೆಟ್ ಇಂದ ವಿನಯ್ ಅವರು ಬಂದಿದ್ದಾರೆ. ಮತ್ತೆ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಹಾಕೊಳ್ತೀನಿ. ಕೆ ಮಲ್ಲಪ್ಪ ಅವರು 1985 ಪ್ರಥಮವಾಗಿ ಸರ್ಕಾರಿ ಸೇವೆಗೆ ರೇಷ್ಮೆ ಪ್ರವರ್ತಕರಾಗಿ 1985 ಬೆಳಗಾವಿ ಜಿಲ್ಲೆ ದಾನಾಪುರದಲ್ಲಿ ಪಸಾರ್ ಸೆಂಟ್ರಲ್ಲಿ ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿ ಅದಾದ ನಂತರ 1988 10 ವರ್ಷಗಳ ಕಾಲ ಮಾದರಿ ಬಿಟ್ಟನೆ ಕೊಟ್ಟಿ ಪಾವಗಡದಲ್ಲಿ ಸೇವೆ ಮಾಡಿ ರೇಷ್ಮೆ ಪ್ರದರ್ಶಕರಾಗಿ ಅದಾದ ನಂತರ 1998 12 ವರ್ಷಗಳ ಕಾಲ ನಮ್ಮ ತಂದೆ ದೇವರಹಳ್ಳಿ ತಾಲೂಕು ಬೂದ್ಗೆರೆಯಲ್ಲಿ ರೇಷ್ಮೆ ಪ್ರದರ್ಶಕರಾಗಿ ಕಾರ್ಯನಿರ್ವಹಿಸಿ ಬೂದ್ಗೆರೆ ತಾಂತ್ರಿಕ ಸೇವಾ ಕೇಂದ್ರ ರಾಮನಗರ ಜಿಲ್ಲೆ ಲಕ್ಷ್ಮೀಪುರಕ್ಕೆ ಸ್ಥಳಾಂತರಗೊಂಡ ನಂತರ ಅಲ್ಲಿ ಒಂದು 10 ಕಾಲ ಸರ್ಕಾರ ಸೇವೆ ಮಾಡಿದ್ದಾರೆ. ವಿದ್ಯುತ್ ವಿಜಯಪುರ ಲಕ್ಷ್ಮೀಪುರ ರಾಮನಗರ ತಾಲೂಕು ಅಲ್ಲಿ ಅಲ್ಲಿಗೆ ಹೋಗಿ ಒಂದು 10 ಅಲ್ಲಿ ಮತ್ತೆ ಸೇವೆ ಮಾಡಿ ಅದಾದ ನಂತರ ರಾಮನ ವಿಜಯಪುರ ಮಾರುಕಟ್ಟೆಗೆ ವರ್ಗಾವಣೆಗೊಂಡು ವಿಜಯಪುರ ಮಾರುಕಟ್ಟೆಯಲ್ಲಿ 2010 ಸುಮಾರು 24 ಆ ಮಧ್ಯದಲ್ಲಿ 2019 ರೇಷ್ಮೆ ನಿರೀಕ್ಷಕರಿಗೆ ಮುಂಬಟ್ಟಿ ಹೊತ್ತಿ ಅದೇ ಮಾರ್ಕೆಟ್ ಅಲ್ಲಿ ಮುಂದುವರೆದು ಈಗ 2024 ನಮ್ಮ ಜೊತೆ ರೇಷ್ಮೆ ವಿಸ್ತರಣಾಧಿಕಾರಿಗಳು ಮುಂಬಟ್ಟಿ ಹೊಂದಿ ಈಗ 2 ಕಾಲ ನಮ್ಮ ಜಡಗೇರಿಯಲ್ಲಿ ಕೇಸ್ನಲ್ಲಿ ರೇಷ್ಮೆ ವಿಸ್ತರಣಾಧಿಕಾರಿಗಳಾಗಿ ಸರ್ಕಾರಿ ಸೇವೆಯನ್ನು ಮುಕ್ತಾಯಗೊಳಿಸಿ ನಾಳೆಯಿಂದ ಫ್ರೀಡಮ್ ಫೈಟರ್ ಸರ್ಕಾರಿ ಸೇವೆಯಿಂದ ನಿವೃತ್ತಿ ನಂತರ ಅವರದೇ ಆದ ಒಂದು ವೈಯಕ್ತಿಕ ನಿಮಗೆ ನನಗೆ 2002 ನಾನು ದೇವರಡಿ ಬಂದಾಗ ನನಗೆ ಮಲ್ಲಪ್ಪ ಅವರು ಪರಿಚಯ. ಅವಾಗಿಂದ ಸುಮಾರು ನಮ್ಮ ಜೊತೆನಲ್ಲೇ ಇದ್ದಾರೆ. ಅವರು ನಿಜವಾಗೂ ತುಂಬಾ ಪುಣ್ಯವಂತರು. ಸರ್ಕಾರಿ ಸೇವೆಯಲ್ಲಿ ಏನೂ ಒಂದು ಕಪ್ಪು ಚುಕ್ಕೆ ಇಲ್ಲ. ನಾನು ಬಂದಾಗ ಅವರು ಬಟ್ಟಮಾರಹಳ್ಳಿ ರೈಲ್ ನೋಡ್ತಿದ್ರು. ಇವತ್ತು ಕನಿಷ್ಠ ಒಂದು 500 ಜನ ಹೆಸರು ಅವ್ರ ಬಾಯಲ್ಲಿದೆ. ನಾನೀಗ ಬಟ್ಟಮಾರಹಳ್ಳಿ ರೈಲ್ ಹೋದ್ರೆ ಕನಿಷ್ಠ 300-400 ಜನ ಮಲ್ಲಪ್ಪ ಅವರ ಹೆಸರು ಹೇಳ್ತಾರೆ. ಯಾಕಂದ್ರೆ ನಮಗೆ ಅವರು ಚಿರಪರಿಚಿತರು ರೈತರಿಗೆ ಎಂದು ನಮ್ಮ ಇಲಾಖೆ ಏನು ಸೇವೆಯಲ್ಲಿ ಕಪ್ಪು ಚುಕ್ಕಿ ಅಲ್ಲದೆ ಅವರು ವಯೋನಿವೃತ್ತ ಹೋಗ್ತಾರೆ. ಅವ್ರ ಕುಟುಂಬನೂ ಅಷ್ಟೇ, ಚಿನ್ನದಂತ ಮಕ್ಕಳಿದ್ದಾರೆ, ಮುಂದಿನಂತ ಹೆಂಡತಿದ್ದಾರೆ, ಅವ್ರ ಕುಟುಂಬ ತುಂಬಾ ಚೆನ್ನಾಗಿದೆ. ನಮ್ಗೆ ಮೊದಲಿಂದ ಸಂಪರ್ಕ ಇದೆ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಯಾವಾಗೂ ಸದಾ ಫೋನ್ ಕಾಂಟ್ಯಾಕ್ಟ್ ಅಲ್ಲಿರುತ್ತೆ. ಅವರು ಒಳ್ಳೇದಾಗಲಿ, ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಮಾತು ತಿಳಿಸ್ತಾ ಇದ್ದೆ. ಬೇರೆಯವರು ಬೇರೆ ಬೇರೆ ಮಾತಾಡಿ ಕಲಿಸ್ಕೊಂಡು ನಾನು ಮನವಿ ಮಾಡ್ಕೊಳ್ತೀನಿ. ವೇದಿಕೆ ಮೇಲೆ ಆತಿಥ್ಯವಾಗಿ ಇರ್ತಕ್ಕಂಥ ಈ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಉಪನಿರ್ದೇಶಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮಲ್ಲಯ್ಯ ಮತ್ತು ಅವರ ಧರ್ಮಪುತ್ನಿ ಅವರೇ, ಆಮೇಲೆ ನಮ್ಮ ಸ್ನೇಹಿತರ ಆಗಿರ್ತಕ್ಕಂಥ ಇಡೀ ಉಪನಿರ್ದೇಶಕರೇ ಇರ್ತಕ್ಕಂಥ ರೆಡ್ಡಿ ಲಕ್ಷ್ಮಣ್ ಮೇಡಮ್ ಅವರೇ ಹಾಗೂ ವಿಜಯಮ್ಮ ಮೇಡಮ್ ಅವರೇ, ಅದು ಮುಂದೆ ಶಿವಗುರ ಎಲ್ಲ ಸಹೋದ್ಯೋಗಿದ್ದಾರೆ. ಮಲ್ಲಯ್ಯ ಬಂದ ತಕ್ಷಣ ಕೇಳಿದ್ರು ಯಾಕೆ ಮಲ್ಲಯ್ಯ ವಿಷಯ ಬಂದ್ವಿ ಅಂತ. ಮಲ್ಲಯ್ಯ ನಾನು ಮೇಡಮ್ ನಮ್ಮನ್ನು ರಿಲೀವ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಈಗ ಬಂದ ತಕ್ಷಣ ಕೇಳ್ದ ಅನ್ಕೊಂಡಿದ್ದೆ ಏನು ಹೆಂಗಿತ್ತು ಈಗ ಅಂತಂದ್ರೆ ಸರ್ 2 ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರು ಸರ್, ಒಂಥರ ವರ್ಕ್ ತುಂಬಾ ಚೆನ್ನಾಗಿತ್ತು ಅಂತ ಬೆಳಗ್ಗೆ ಮತ್ತೆ ಕೇಳಿದ್ವಿ. ಇನ್ನೊಂದ್ಸಲ ಯಾಕೆ ಮಲ್ಲಯ್ಯ ಅವಾಗಲೇ ಬರೋದಲ್ಲ ಅಂತಂದ್ರೆ ಮೇಡಮ್ ರಿಲೀವ್ ಮಾಡಿಲ್ಲ ಅಂತಂದ್ರು. ಅದಕ್ಕೆ ಮೇಡಮ್ನೇ ಕೇಳ್ಬೇಕು ಈಗ, ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ನಾನು 2 ಕೆಲಸ ಮಾಡಿದ್ದು ಮಾರ್ಕೆಟ್ ಅಲ್ಲಿ ಏನಂದ್ರೆ ಒಂದು ರೆಕಗ್ನಿಷನ್ ಇರೋಲ್ಲ, ಸುಮ್ನೆ ಕೆಲಸ ಮಾಡ್ತೀವಿ, ಸುಮ್ನೆ ಅವತ್ತಿದ್ದು ಅದೇನೋ ವೇಸ್ಟ್ ಪೇಪರ್ ಇದ್ದಾನೆ, ಅವತ್ತು
ಆರಾಧನೆ ನೋಡಿದ್ರೆ ಯಾರ ಯಾರ ಅಂತ ನಮಗೆ ಇದೇ ಇರುತ್ತೆ. ಬಟ್ ಫೀಲ್ಡ್ ಅಲ್ಲಿ ಏನಂತಂದ್ರೆ ಒಂದು ಏನಪ್ಪ ಸಂಭವ ಸಂಬಂಧ ಇರುತ್ತೆ. ಅವ್ರೀಗ ಸುಮ್ಮನೆ ಒಂದ್ ಎರಡ್ ಜನ ಮೂರ್ ಜನ ಮೀಟ್ ಮಾಡ್ಯಾರಂತಂದ್ರೆ ಅವ್ರಿಗೆ ಸೊ ಅದಕ್ಕೋಸ್ಕರ ಫೀಲ್ಡ್ ಅಲ್ಲಿ ಬರ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ವಿ. ಇನ್ನೊಂದು ಮೂರ್ತಿ ಗೆದ್ದಿದ್ರೆ ಮಲ್ಯಾರ ಇನ್ನೂ ಖುಷಿಯಾಗಿರೋರು, ಈಗ ತವರು ಖುಷಿಯಾಗಿ ಇನ್ನೂ ಖುಷಿಯಾಗಿರೋರು ಅಷ್ಟೇ ಅಂತ. ಮಲ್ಯಾರ ಬಂದಿದ್ದ ಏನೋ ಗೊತ್ತಿಲ್ಲ ನಮ್ದು, ಈಗ ನಾವು ಪ್ರೊಡಕ್ಷನ್ ನೋಡಿದ್ರೆ ನನಗೆ ಶಾಕ್ ಆಗ್ತದೆ. ಬೆಳಗ್ಗೆ ನಾನು ಮಿಷಿನ್ ನೋಡಿರ್ಲಿಲ್ಲ ಸ್ಲೀಪರ್ ಸಾವಿರ ಅಂತ. ನಾನು ಎರಡು ಮೂರ್ ಸಲ ಕೊಡದೆ ಇದಾಗ ಇಷ್ಟೊಂದು ತಪ್ಪಿಕೊಟ್ಟಿಯ ನಾನು ಆಡ್ಸಾಮಿ ತಪ್ಪಿಕೊಟ್ಟಿ ಎಕ್ಸಾಕ್ಟ್ ಕೊಟ್ಟಿದ್ದು ನನ್ನ ತಪ್ಪಿಕಾರ. ನಾವು ಒಂದು ಒಂದ್ ಹೆಚ್ಚಿಲ್ಲ ಒಂದ್ ಕಡಿಮೆ ಮೊದಲು ಏನೋ ಆಡ್ಸಾಮಿ ತಪ್ಪಾಗಟ್ಟಿಯಾನೆ ಅಂತ ಅಂದ್ಕೊಂಡು ಎರಡು ಮೂರ್ ಸಲ ಕೊಡದೆ. ಸೊ ಮಲಯಾಳ ಬಂದ್ರು ಅದಕ್ಕೂ ಆಯ್ತು. ಸೊ ಎಲ್ಲ ಏನೋ ಒಂದೊಂದ್ಸಲ ಟೈಮ್ ಅಂದ್ರೆ ಇಲ್ಲದೆ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಪ್ರಯೋಟೇನು ಚೆನ್ನಾಗಿದೆ ನಮ್ಮಲ್ಲಿ, ಅದ್ರ ಜೊತೆಗೆ ಬ್ರಷಿಂಗ್ ಚೆನ್ನಾಗ್ತಾ ಇದೆ. ಇದೇ ರೀತಿ ಔಟ್ ಬೆಳಗ್ಗೆ ಹೇಳ್ತಾ ಇದ್ರು ನಮ್ಮ ವೆಟರ್ನರಿ ಡಾಕ್ಟರ್ಗೆ ಹೇಳ್ತಾ ಇದ್ರು ಸರ್ಗೆ, ಸರ್ ಏನ್ ಯಾವ ಕಾರ್ಯಕ್ರಮ ಅಂದ್ರೆ ಸರ್ ಔಟ್ ಗೋಯಿಂಗ್ ಕಾರ್ಯಕ್ರಮ ಸರ್ ಅಂದ್ರೆ ಯಾವ ಅಂದ್ರೆ ಯಾವ್ದು ಇನ್ಕಮಿಂಗ್ ಇಲ್ವಾ ಅಂತ ಅಂತ ಇದ್ರು. ಸೊ ನಾವು ತುಂಬಾ ಜನ ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಕಳಿಸ್ತಾ ಇದ್ವಿ, ಕಳ್ಕೊಳ್ಳೋದೇ ಆಗ್ತಾ ಇದೆ. ಹೋದ್ ಸಾಕು ಹೋದಷ್ಟು ಇದೇ ಟೈಮ್ ಈ ತರ ರಿಟೈರ್ಡ್ ಆದ್ರು, ಕುದುರೆ ರಿಟೈರ್ಡ್ ಆದ್ರು, ಈಗ ನೆಕ್ಸ್ಟ್ ಎರಡು ವರ್ಷ ಈಗ ಇನ್ನೊಂದು ವರ್ಷದಲ್ಲಿ ಮೂರ್ ಜನ ರಿಟೈರ್ಡ್ ಆಗ್ತಾರೆ ನಾಯಕ್ಸಾಮಿ, ಆಮೇಲೆ ಇವರು ಶ್ರೀನಿವಾಸ್ ಅವರೆಲ್ಲ. ಸೊ ಅವ್ರು ಕಳ್ಕೊಂಡಾಗ ಒಂಥರ ಬೇಜಾರೇ ಏನು ಅಂತಂದ್ರೆ ಒಂದು ಒಂದೊಂದು ನಮ್ದು ಒಂದೊಂದು ಭಾಗಗಳು ಕಡಿಮೆ ಆದಂಗೆ ಕೆಲಸಗಳು ಒಂಥರ ಜಾಸ್ತಿ ಆಗುತ್ತೆ. ಏನೋ ಒಂದು ಹೇಳಿದ್ರೆ ಕೆಲಸಗಳು ಚೆನ್ನಾಗಾಗ್ತವೆ. ಸೊ ಇನ್ನೂ ಸ್ವಲ್ಪ ದಿನ ಜಾಸ್ತಿ ವರ್ಷ ಇದ್ದಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅವರ ಮಗ ಮಗಳು ಎಲ್ಲ ಹೊಂದಿದ್ದಾರೆ. ಅವರು ಅವ್ರ ಫ್ಯಾಮಿಲಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು. ಈಗ ಒಂಬತ್ತು ಎಂಟರಿಂದ ಮಲ್ಲಪ್ಪ ಗ್ರಾಮಾಂತರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಒಳಗೊಂಡಂತೆ ಗ್ರಾಮಾಂತರ ಜಿಲ್ಲೆ ಇದ್ದಾಗ ಮಲ್ಲಪ್ಪರು ಒಳಗಡೆ ಸಿಗಬಲ್ತಾರೆ. ಬಹಳ ಮುಗಿದ ಒಳ್ಳೆ ಕೆಲಸ ಸಾಕಷ್ಟು ಜನ ಇಲಾಖೆಯಿಂದ ರಿಟೈರ್ಡ್ ಆಗೋ ಅರ್ಥನೇ ಇರ್ತಾರೆ. ಕೆಲವೊಬ್ರು ಮಾತ್ರ ಇರಬೇಕು ಅಂತ ಬಿಡಿಗೆ ಸಂಬಂಧಪಟ್ಟಂಗೆ ತುಂಬಾ ಜ್ಞಾನಿ ಕ್ರಾಪ್ ನೋಡ್ತಿದಂಗೆ ಹುಡುಗ ಸಂಬಂಧಪಟ್ಟಂಗೆ ಬಹಳ ಪಕ್ಕಾ ಚೆಕ್ ಮಾಡುವಂತ ಜ್ಞಾನ ಇತ್ತು. ತುಂಬಾ ಕಡಿಮೆ ಜನ ಜ್ಞಾನ ಪಡ್ಕೊಳ್ಳೋದು ಅವಶ್ಯಕತೆ. ಇವಾಗ ಎರಡು ತಿಂಗಳಲ್ಲಿ ಅವರು ಜಡ್ಗಿನಲ್ಲಿ ಓಡಾಡಿದ ಸಮಯಗಳಲ್ಲಿ ರೈತರು ಅವ್ರನ್ನ ಗುರುತಿಸಿ ಮಾತಾಡಿಸೋ ಮಟ್ಟಿಗೆ ಅವರು ತಮ್ಮ ಹೆಜ್ಜೆ ಗುರುತನ್ನ ಜಡ್ಗಿನಲ್ಲಿ ಗುರುತಿಸಿದ್ರು. ಇವಾಗ ನಮ್ಮ ಎಡಿಯ ಸಾಹೇಬ್ ಹೇಳೋದಕ್ಕೆ ಇನ್ನೊಂದು ಸ್ವಲ್ಪ ನಾವು ಮುಂಚಿತವಾಗಿ ಅವರು ಫೀಲ್ಡ್ ಮಾರ್ಕೆಟ್ ಸರ್ವಿಸ್ ಬೇಕು ಮೇಡಮ್ ಅಂತೆಲ್ಲ. ಬಟ್ ಫೀಲ್ಡ್ ಬೇಕಾದಂತ ಅವಶ್ಯಕತೆ ಇರುವಂತ ಸ್ಟಾಫ್ಸ್ ನಾಲೆಜ್ ಪರ್ಸನ್ಸ್ ಬೇರೆ ಇರ್ತಾರೆ. ಆದ್ರೆ ಫೀಲ್ಡ್ ಅಲ್ಲಿ ಇರ್ಬೇಕಾದಂತವ್ರು ಮನೆಗೆ ಅನುಕೂಲ ಇತ್ತು ಎಲ್ಲರೂ ಅವರವರ ವ್ಯಕ್ತಿಗಳಂತ ನೋಡ್ಕೊಳ್ಳೋ ದೃಷ್ಟಿಯಿಂದಾಗಿ ಅವರು ಮಾತಾಡ್ತಾ ಇದ್ದಾರೆ. ಸರ್ ಒಳ್ಳೇದಾಗಿ ನಿಮ್ಮ ಚೆನ್ನಾಗಿರಲಿ ಬೇರೆ ಒಳ್ಳೇದಾಗಿ. ಏನಾಗಿತ್ತು ಅಂದ್ರೆ ಡಿಸಿಪ್ಲಿನ್ ಅಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಕೊಡ್ತಾ ಇತ್ತು.
ಯಾಕೆ ನಾವು ಗುಮಾತ್ರಾಗಿ ನಮ್ಮ ಕೆಲಸ ಸೇರ್ಕೊಂಡಿಲ್ಲ. ತಾಂತ್ರಿಕ ಸಿಬ್ಬಂದಿಯಾಗಿ ನಾವು ಸೇರ್ಕೊಂಡಿದ್ದೀವಿ. ಅಷ್ಟು ಬಗ್ಗೆ ನಾವು ಬಹಳ ಅಪ್ಪ ಸಿಬ್ಬಂದಿ ಆಗಿ ಇವರು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್, ಜೊತೆಗೆ ಆಫೀಸ್ ಕೆಲಸದಲ್ಲಿ ತುಂಬಾ ಎಕ್ಸ್ಪರ್ಟ್. ಪಾಪ ಅವಾಗ ಡಿ ಡಿ ಅವ್ರು ಸೈನ್ ಮಾಡ್ತಿದ್ರು, ಕಾಂಗ್ರೆಸ್ ಸೈನ್ ಆಗ್ತಾನೆ ಜೆ ಎಂ ಅಂತ ಬಂದು ರಿಪೋರ್ಟ್ ಮಾಡಿ ಸೈನ್ ಹಾಕಕ್ಕೆ ಬರ್ತಾ ಇದ್ದಾರೆ. ಅವಾಗ ಡಿ ಡಿ ಅವ್ರು ಏನ್ ಮಾಡಿದ್ರು, ನನ್ನ ಹತ್ರ ಬರ್ಬೇಕು ನಾನು ಸೈನ್ ಹಾಕ್ತೀನಿ, ಇಲ್ಲ ಜೆ ಎಂ ಹತ್ರ ಹೋಗ್ಬೇಕು ಜೆ ಎಂ ಸೈನ್ ಹಾಕ್ಬೇಕು ಅಂತ ಅವ್ರವ್ರಿಗೆ ಇರ್ತಿತ್ತು ಫೈಟ್. ಅವಾಗ ಯಾರು ಡಿಸಿಪ್ಲಿನ್ ಮಾಡೋರು, ಯಾರು ಡಿಸಿಪ್ಲಿನ್ ಮಾಡೋರು, ಎಲ್ ಡಿ ಸಿ ಬುಕ್ ಬರೆಯವ್ರು ಯಾರು ತಗೊಂಬಂದ್ರೆ ಹೇಗೆ ಸರ್ ಮಲ್ಲಪ್ಪ ನಾವು ಕೇಳಿದ್ದೇವೆ ಯಾರು ಮಲ್ಲಪ್ಪ ಸರ್ ನಾನು ಮಲ್ಲಪ್ಪ ಏ ನೀನಲ್ಲಪ್ಪ ಇನ್ನೊಬ್ರು ಇದ್ದಾರಲ್ಲ ಇನ್ನೊಬ್ಬರು ಯಾರಪ್ಪ ಅಂದ್ರು ಗೊತ್ತಾಗಿಲ್ಲ ಅಂತ ಬಂದ್ಬಿಟ್ಟು. ಮಾರ್ಚ್ 31 ತಾರೀಕು ಮಾರ್ಚಲ್ಲಿ ಡಿ ಸಿ ಬಿ ಬುಕ್ಗಳು ಜೊತೆಗೆ ಎಲ್ ಡಿ ಬುಕ್ ಯಾರೆಲ್ಲ ಕೆತ್ಕೊಂಡು ಹೋಗಿ ಅವಾಗ ಅದ್ರ ಇವರೆಲ್ಲರೇ ಇನ್ನೊಬ್ರು ಹೇಳ್ತಾರೆ ಅವಾಗ ಒಂದು ಏನಪ್ಪ ಮಿಸರ್ ಮಿಸರ್ ಮಲ್ಲಪ್ಪ ಸರ್ ನೀನ ಬಿಡ್ತಾರೆ ಹ್ಞೂ ಸರ್ ನಾನೇ ಬಿಡ್ತೇನೆ. ಅಲ್ಲೊಂದು ಇನ್ಸ್ಪೆಕ್ಟ್ ಇದ್ರು ವಸಂತರಾವ್, ವಸಂತರಾವ ನಮಗೆ ವ್ಯವಸ್ಥೆ ಅಷ್ಟೇ ಇವ್ರದ್ದೇ ಅಡಕ್ಟ್ ಜಾಸ್ತಿ ಇತ್ತು. ಅವಾಗ ಏನು ಮಾಡ್ತಾರೆ ಮೂರು ನಿಮಿಷ ಮುಂದೆ ಹ್ಞೂ ಸರ್ ನಾನು ಮಾಡೋದು ಸರ್ ನಮ್ಮ ಬೀದರನ್ನು ಸರ್ ನಾನು ಬಿಜಾಪುರ ಅವಾಗ ನೀನೇ ನಾನು ಬೆಂಗಳೂರು ಸರ್ ನಾನೇ ಅಂದರೆ ಅವ್ರಿಗೆ ಮಂದಿಯಿಂದ ಟಿ ಎಚ್ ಎನ್ ಮಾಡಿದ ಅನುಭವ ಜಾಸ್ತಿ ಇತ್ತು. ಬಟ್ ನಾವು ಅಂದ್ಕೊಂಡಾಗ ಅವರು ಇಲ್ಲಿ ಎಸ್ ಯು ಆಗಿ ಬಂದಾಗ ಯಾರೋ ಅಂದ್ರೆ ಸರ್ ನೀವು ಬಂದಿದ್ರೆ ಮತ್ತೆ ಇಲ್ಲಪ್ಪ ನಾನು ಕೇಳ ಯಾರೋ ಬಂದಿದ್ದಾರ ಇವಾಗ ನಾನು ಹೇಳೋದು ಮೇಡಮ್ ಅವರು ಮಲ್ಲಪ್ಪ ಅಂದ್ರೆ ನಾನೇ ಇದ್ದಾರೆ ನಾವು ಆದ್ರೂ ಯಶವ್ ಆಗಿಲ್ಲ. ಬಟ್ ಯಶವ್ ಆಗ್ತಿದ್ರು ಅದಕ್ಕಿಂತ ಜೋರಾಗಿದ್ರು ಎಂಜಾಯ್ ಮಾಡಿದ್ರು ಯಾಕಂದ್ರೆ ನಮ್ಮ ಜನತೆ ಗೊತ್ತದೆ ಹಾಗೆ ಅಂತ ನನಗೆ ಟ್ರಾನ್ಸ್ಫರ್ ಆದಾಗ ತಗೋತಾರಂತ ಹಿಂಗಾಗ ಹಾಕಿದ್ರು ಕೊಡ್ತೀನಿ ಎಕ್ಸ್ ಪ್ಲಸ್ ಯಾಕಂದ್ರೆ ಒಬ್ಬರಿಗೆ ಹೆಚ್ಚುವಲ್ಲಿ ನಮಗೆ ತಾಂತ್ರಿಕ ಸೇವಾ ಕೇಂದ್ರದಲ್ಲಿ ಟೆಕ್ನಿಕಲ್ ಸರ್ವಿಸ್ ಸೆಂಟರ್ ಏನು ಕೆಲಸ ಮಾಡ್ತೀವೋ ಅಷ್ಟು ಅನುಭವ ಜೊತೆಯಲ್ಲಿ ರೈತರ ಜೊತೆ ನಾವು ಯಾವ ರೀತಿ ಸಂಪರ್ಕ ಇರ್ತೀವೋ ಅದೇ ನಮಗೆ ಇಲಾಖೆ ಕೊಡ್ತಕ್ಕಂಥದ್ದು ಕೊಡುಗೆ. ಬಟ್ ಇದಕ್ಕೆಲ್ಲ ಇವಾಗ ಇತ್ತೀಚೆಗೆ ನಮಗೆ ಯೂಸಲ್ಗಳಲ್ಲಿ ಈ ರೀತಿ ಸಣ್ಣ ಪುಟ್ಟ ನೋಡಿದ್ರೆ ಇನ್ನೂ ಸಂಬಂಧ ಇದಕ್ಕೆಲ್ಲ ಕಾರಣ ಅಂದ್ರೆ ತಪ್ಪಾಗ ಇದಕ್ಕೆಲ್ಲ ನಮ್ಮ ತಾಲೂಕು ಆಯುಕ್ತದಲ್ಲಿ ಕೊಡ್ತಾ ಇದ್ದಂದ್ರೆ ಯಾರೋ ತಾಲೂಕದಲ್ಲಿ ಒಬ್ಬ ಎಸ್ ಯುವರು ಏನೇ ಸಿಗ್ಗು ಇರ್ತಾಗಿಲ್ಲ ಅವ್ರು ಬಂದ್ಬಿಟ್ಟು ಆಗಿರೋ ಒಂದು ಟಿ ಎಸ್ ಅಂತ ಬಂದ್ಬಿಟ್ಟು ಕಳಿಸ್ಬಿಟ್ಟು ಕಳಿಸ್ಬಿಡೋರು ಸಾಕಪ್ಪ ಅಂತ ಹೋಗಿದ್ದೀವಿ. ಇವಾಗ ನಾವು ಎಷ್ಟೇ ಇಲಾಖೆ ಕೆಲಸ ಮಾಡಿದ್ರು ಇದು ಬರೋಲ್ಲ ನಮ್ಗೆ ಜ್ಞಾಪಕಿರಲ್ಲ. ಆದ್ರೆ ಇದು ಜ್ಞಾಪಕ ಉಳಿಬೇಕಂದ್ರೆ ಇಲಾಖೆ ಅಧಿಕಾರಿಗಳು ನಮ್ಗೇನು ಸೇವೆ ಸಲ್ಲಿಸಿದ್ದೀವೋ ಆ ಸೇವೆಗೆ ಸನ್ಮಾನ ಕಳಿಸ್ತಾರಲ್ಲ ಇದೇ ಒಂದು ನಮ್ಮ ಜೀವನದಲ್ಲಿ ಉಳಿತಕ್ಕಂಥ ಇದು ಬಿಟ್ಟರೆ ಬೇರೆ ಏನು ಉಳಿಯಲ್ಲ. ಬಟ್ ನಾವು ಸೇವೆ ಸಲ್ಲಿಸಿದ್ದು ಅಜರಮಾಗಿ ಉಳಿಬೇಕು ಅದರ ರೈತರಿಂದ. ಇವಾಗ ರೈತರು ಅವ್ರು ಬಂದಾಗ ನಾನು ಫೋನ್ ಮಾಡೋದು ಸರ್ ಮತ್ತೆ ಬಂದಿದ್ರ ನೀವು ಅಂತ ಇಲ್ಲಪ್ಪ ನಾನು ಮತ್ತೆ ನನ್ನ ಹೆಸರು ನೋಡಿದ ಸರ್ ಸರ್ ನಿನ್ನ ತಿಳ್ಕೊಳ್ಳಿ ಇಲ್ಲ ನೀವು ರಿಟೈರ್ಡ್ ಆಗಿದ್ರು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು. ಇವಾಗ ಮನೆ ಯಾರು ಕೇಳಿದ್ರು ರೈತರು ಯಾಕೋ ರೈತರು ಬಂದಿದ್ದು ನಾನು ಹೋದಾಗ ಸರ್ ನೀವು ಇದ್ರೆ ಇಲ್ಲ ನೀವು ಬಂದಿದ್ದಾರೆ ನನ್ನ ಹೆಸರು ಅಂದ್ರೆ ಮಲ್ಲಪ್ಪ ಅಂದ ಹೆಸರಿಗೆ ನೀವು ಅವ್ರಿಗೆ ಎಷ್ಟು ಬೆಲೆ ಇದೆ ಅನ್ನೋದು ಇಲ್ಲಿ ವರ್ಕ್ ಮಾಡೋದಕ್ಕೆ ಗೊತ್ತಾಗ್ತದೆ. ಅಂದ್ರೆ ಮಲ್ಲಪ್ಪ ಅಂತ ನಾವು ಜಮೀನ್ ದೇಶ ಇಲ್ಲ ರೈತರಿಗೆ ಸೇವೆ ಮಾಡಿದ್ರೆ ಅದೇ ಅಜರಾಮಾಗುತ್ತದೆ ಜೊತೆಗೆ ಅದೇ ನಮ್ಮ ಮುಂದೆ ಇಲಾಖೆ ಸೇವೆ ಮಾಡಿದ್ವಿ ಸ್ವಲ್ಪ ನಾವು ರಿಟೈರ್ಡ್ ಆಗ್ತದ ಇದು ಕೊಡ್ತಾರೆ ವಯಸ್ಸು ಪೆನ್ಷನ್ ಕೊಡ್ತಾರೆ ಆ ಪೆನ್ಷನ್ ಚೂಂಟ್ ಆಗ್ತದಷ್ಟೇ. ರೈತ ಬಂದು ನಮ್ಮ ಕೈ ಮುಗಿತಾನಲ್ಲ ನಿಜವಾಗಿ ಅದೇ ಶ್ರೇಷ್ಠವಾಗಿ ಆತ್ಮಕ್ಕೆ ಗೌರವ ತಂದು ಅಂತ ಇಲಾಖೆದು ಅಲ್ಲಪ್ಪ ತುಂಬಾ ಕೆಲಸ ಮಾಡಿದ್ರ ಜನಗಳಿಗೆ ಒಳ್ಳೆ ಹೆಸರು ತಂದಾರ ನಾವಾದ್ರೂ ಹಸಿವಾಗಿಬಿಟ್ಟು ಹೆಸರು ತರಲಿಲ್ಲ ಬಟ್ ಹೆಸರು ಮಾಡಿದ್ದೆ. ಇವರು ಇನ್ನೂ ಇನ್ನೂ ಕೆಲವು ದಿವಸ ಇರ್ಬೇಕಾಯ್ತು ಅಂತ ನನ್ನ ಭಾವನೆ ಯಾಕಂದ್ರೆ ಬಹಳ ಇಂಪ್ರೂವ್ ಮಾಡ್ತಾರೆ. ನಾವು ಟಿ ಎಸ್ ಸಿ ಬಯೋಮೆಟ್ರಿಕ್ ಇಂಪ್ರೂವ್ ಮಾಡಬೇಕಾದ್ರೆ ನಮ್ಮ ಹೊಸಳ್ಳಿ ತಾಲೂಕಲ್ಲಿ ಸೀತಾರಾಮ್ಗೂ ಗೊತ್ತು ಅವ್ರು ಹೊಸದಾಗಿ ಇಲಾಖೆ ಸೇರ್ಕೊಂಡಾಗ ರೈತರ ಮೇಲೆ ಹತ್ರ ಓದ್ಬಿಟ್ಟು ಹುಡು ಆಗಿರ್ತೀವಿ ಅದಕ್ಕೆ ಮೇನ್ ಪಿಲ್ಲರ್ ಆದ್ಬಿಟ್ಟೆ ಅವ್ರಿಗೆ ನಂತರ ಬರಬೇಕಾದ್ರೆ ಮೇನ್ ಪಿಲ್ಲರ್ ಅಂದ್ರೆ ಸುರೇಶ್ ಅದಕ್ಕೆ ಮುಂಚೆ ಅಂದ್ರೆ ರಮೇಶ್ ರಮೇಶ್ ಅವರು ಇಲ್ಲಿಂದ ಪಾಪ ಮಲ್ಲೇನಿ ರೇಂಜ್ ಅಥವಾ ಸ್ವೀಟ್ ರೇಂಜ್ ಇಲ್ಲಿಂದ ಇಲ್ಲಿ ಹೊಸಪೇಟೆ ಬರೋರು ಬಯೋಮೆಟ್ರಿಕ್ಗೋಸ್ಕರ ಬರೋರು ಅವ್ರು ಎಷ್ಟು ಹೋಗ್ತಾರೆ ಅಂದ್ರೆ ಇದರಲ್ಲಿ ಯಾರು ಮೀಟಿಂಗ್ ಅಲ್ಲಿ ನಡೀತಂದ್ರೆ ಅವಾಗಿನ ಕೆಲಸಗಳು ಯಾರು ಜಮ್ಮ ಸೆಟ್ಗಳು ಕೆಲಸ ಮಾಡಿದ್ರೆ ಯಾರು ಕೆಲಸ ಮಾಡೋದು ಕಲ್ಲಿ ಈಗಲೂ ಯೋಚಿಸ್ಕೊಂಡು ಅವಾಗ ಯಾರಿಗೆ ಬಿಟ್ಕೊಂಡಿದ್ದಾರೆ ನಿಮಗೆ ಮಾಡ್ತಾ ಇದ್ರೆ ಸುರೇಶ್ ಅವರೇ ಟಾಕರ್ ಮಾಡ್ತಾರೆ ನೀವು
ಅಂದ್ರೆ ಅವ್ರ ಎಸ್ ಯು ಆಗಿರ್ಬೋದು ನಿಜವಾಗಿ ದೇವ್ರ ಅವ್ರಿಗೆ ಆಯ್ಸೆ ಆಗಿರ್ಬೋದು ಇವ್ರಿಗೆ ಮಲಪ್ಪ ಅವ್ರಿಗೆ ಆಯ್ಸೆ ಆಗಿರ್ಬೋದು. ಅವ್ರು ನನ್ ಬಿಟ್ಕೊಡಕ್ಕೆ ರೆಡಿ ಇರ್ಲಿಲ್ಲ.
ಇಲ್ಲ ಇವ್ರು ಕೋರ್ಸ್ ಮೇಲೆ ಮತ್ತೆ ಏಜಿ ಕಲ್ಸ್ಲೇಬೇಕು ಅವ್ರಿಗೆ ಎಕ್ಸ್ಟೆಂಡ್ ಆಗಿರೋದ್ರಿಂದ ಎಲ್ಲ ಫೈಲ್ ಎಲ್ಲ ಮೂವ್ ಮಾಡೋದ್ರಿಂದ ಅವ್ರ ಉದ್ದೇಶದಲ್ಲಿ ಕಳ್ಸಿಕೊಟ್ಟೆ. ನೀವ್ ಹೇಳಿದ್ದ ಯಾಕೆಂದ್ರೆ ಇವಾಗ ನೋಡಿ ನಾವು ಅಡಿಷನಲ್ ಡೈರೆಕ್ಟ್ ಇವತ್ತು ರಿಟೈರ್ಡ್ ಮೇಡಮ್ ಕೇಳ್ಕೊಂತ ಇದ್ರು, ನಾನು ಅಲ್ಲೋಗಿಲ್ಲ. ಯಾಕಂದ್ರೆ ಮಲ್ಲಪ್ಪ ಅವ್ರು ನಂಗೆ ಅಷ್ಟು ಅಡ್ಮಿರ್ ಆಗ್ಬಿಟ್ಟಿದ್ರು. ಈಗ ಅವ್ರೇ ಅಂತಲ್ಲ ಅವ್ರ ಫ್ಯಾಮಿಲಿ ಅವರಾಗಿ ಮಕ್ಕಳಾಗಿ ತುಂಬಾ ಸ್ವಲ್ಪ ಸಪೋರ್ಟಿವ್ ಆಗಿದ್ರು, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು. ಹಾಗಾಗಿ ಅವ್ರು ರಿಟೈರ್ಡ್ ಆಗ್ತಾ ಇದಾರೆ. ಅವ್ರ ಜೀವನ ಸಂತೋಷವಾಗಿ ನೆಮ್ಮದಿಯಿಂದ ಆರೋಗ್ಯದಿಂದ ಒಳ್ಳೆ ಅಂತ ಹೇಳ್ತಾ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಇಲ್ಲಿ ಅಂತ ಹೇಳ್ತಾ ನಾನು ಹೇಳುವ ತಿಳಿಸ್ತಾ ಇದ್ದೀನಿ. ಈ ಒಂದು ನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ವಿತರಣಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಸಂತ ಒಂದು ಹೆಣ್ಮಾತುಗಳನ್ನ ಮಾಡಲು ಇಷ್ಟಪಡ್ತೀನಿ. ಮತ್ತೆ ಮಲ್ಲಪ್ಪ ಅಂದ್ರೆ ನಾವು 5 ವರ್ಷ ತೊಗೊಳ್ಳೋದನ್ನ ಗದ್ದಲಿತ್ತು ಜೊತೆ ಸ್ನೇಹದಿ ಆಮೇಲೆ ಮೌನವಾಗಿರುವ ಆಮೇಲೆ ಯಾವುದೇ ಸಮಸ್ಯೆಗಳನ್ನ ಜೊತೆ ಮುಂದೆ ಎದುರಿಸ್ತಾ ಇರ್ತಾರೆ ಅನ್ನೋ ಒಂದು ಅನುಭವ ಹೇಳ್ತಾರೆ. ತುಂಬ ಕೆಲಸ ಒಳ್ಳೆ ಕೆಲಸಗಳು 85ನಲ್ಲಿ ಅವರು ಅಪಾಯಿಂಟ್ ಆಗಿದ್ದು ಅವತ್ತಿಂದ ಬಿಟ್ಟು ಆಮೇಲೆ ಇದು ಮುಂದೆ ಕೆಲಸಗಾರರು ಆಮೇಲೆ ಸ್ನೇಹಜಿ ಸಪಾನ್ಯ ಸೇವೆಯಲ್ಲಿ ಅಥವಾ ಫ್ರೆಂಡ್ಸ್ ಇರಲಿ ವಿಶ್ವಾಸದಿಂದ ಅವ್ರು ತಕ್ಕಂಡು ಮತ್ತು ಮಾರ್ಕೆಟ್ ಅಂದ್ರೆ ಏನಾದರೂ ಸ್ವಚ್ಛವಾಗಿ ಅವ್ರು ನಿಭಾಯಿಸುವಂತ ಶಕ್ತಿ ಅವರಿಗೆ ಜೊತೆ ನಾವು ಇದು ಜೊತೆಗೆ ಕೆಲಸ ಸಿಗುತ್ತೆ. ಅವ್ರ ಜೊತೆಗೆ ಕೆಲಸ ಮಾಡ್ತೀವಿ ಇನ್ಸ್ಪೆಕ್ಟರ್ ಬಂದು ಅವ್ರು ಸಾರ್ ಇರ್ಬೋದು ಅವ್ರ ಜೊತೆಗೆ ಕೆಲಸ ಮಾಡ್ತೀವಿ. ಇದೆಲ್ಲ ಇವಾಗ ನಮ್ಮ ಕಡೆ ಸಲಹೆ ಇದಾಗ್ತದೆ. ಆದ್ರೆ ಒಂದು ಸ್ನೇಹಜೀವಿಯಾಗಿ ಪಡೆದಂತ ಒಬ್ಬ ವ್ಯಕ್ತಿ ಒಬ್ಬ ನೌಕರ ಇವತ್ತು ವಿತರಣಾಧಿಕಾರಿಯಾಗಿ ಅಥವಾ ಮೇಲೆ ಪ್ರಮೋಷನ್ ಬಂದಿದ್ದರು ಕನಿಷ್ಠ ಹುದ್ದೆ ಕಾರ್ಪೊರೇಟ್ ಹುದ್ದೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಕನಿಷ್ಠ ಹುದ್ದೆ ಆದರೂ ಪ್ರಮುಖವಾಗಿ ಅವರ ಒಂದು ಇದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಎಲ್ಲ ಪಾಸ್ ಮಾಡಿದ್ದಲ್ಲ ಆ ದೃಷ್ಟಿಯಿಂದ ಅವರು ಬರೆಯದ ಎಸ್ಟೇಟ್ ಅಂತ ಇದ್ರು ಎಸ್ಟೇಟ್ ಅಂತ ಇದ್ರು ಎಸ್ಟೇಟ್ ಪವರ್ ಬಂದು ಅಂತ ಎಲ್ಲಿಗೆ ಹೋಗ್ತದೆ ಅವ್ರಿಗೆ ಎಸ್ಟೇಟ್ ಪವರ್ ಅಂತ ಸಿಟಿ ಸಿಗುತ್ತೆ. ಆ ರೀತಿ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅವರ ಒಂದು ಒಡನಾಟ ಒಂದು 5 ವರ್ಷ ನಾನು ನೋಡಿದ್ದೀನಿ. ಜೊತೆಯಲ್ಲಿ ಕೆಲಸ ಮಾಡಿದ್ರು ಮಾರ್ಕೆಟ್ ಇವರ ಮಾರ್ಕೆಟ್ ಅಂತ ಪ್ರತಿಯೊಬ್ಬರನ್ನು ಎಲ್ಲರನ್ನೂ ವಿಶ್ವಾಸ ಮಾತಾಡ್ತಾರೆ. ಆಮೇಲೆ ನೀರು ರಿಲೆನ್ಸ್ ಇದ್ದಾರೆ ಅವರು ಒಬ್ಬರೇ ಒಂದು ಸ್ಕೂಲ್ ಒಂದೊಂದರ ಮಾತಾಡೋದ್ರಿ ಅವರಿಗೆಲ್ಲ ನಾನು ಪತ್ರ ಜೊತೆ ಕೊಡಿ ಸಾಲ ಮಾಡಿ ಇಟ್ಟು ಮಾರ್ಕೆಟಿಂಗ್ ಒಂದು ಅಭಿವೃದ್ಧಿಗೆ ಶ್ರಮ ಪಟ್ಟಿದ್ರು. ದೇವಸ್ಥಾನ ಹೇಳಿದ್ರು ನಾವು ಅವರಿಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದೀವಿ ಮ್ಯಾಕ್ಸಿಮಮ್ ಸಪೋರ್ಟ್ ಆಗಿದ್ರೆ ಅವರು ನಾವು ನೀಡಿದ್ದೀವಿ ಮಾರ್ಕೆಟ್ ಎಂಟು ಆದ್ರೆ ಅವ್ರ ಭಾವನೆಯಿಂದ ನಾವು ಬೆಳೆಸಿದ್ದೀವಿ ಅಂತ ಒಬ್ಬ ವ್ಯಕ್ತಿ ಒಬ್ಬ ನೌಕರ ಒಬ್ಬ ಎತ್ತರಾಧಿಕಾರಿ ಆಫೀಸರ್ ಆಗಿರೋದು ಗುರುತು ಹೊಂದಿದ್ದಾರೆ. ಅವರಿಗೆ ನನ್ನ ಒಂದು ಕಡೆಯಿಂದ ಅವರ ಉತ್ತಮತೆ ಮತ್ತು ಆಯ್ಸ್ ಆರಾಯಿಸಿಕೊಳ್ಳಿ ಮುಂದೆ ಒಳ್ಳೆಯ ಮುಂದೆ ನಡೀಲಿ ಅಂತ ಆರಾಯಿಸಿ ನನ್ನ ಮಾತು ಇಷ್ಟೊಂದು ಎಲ್ಲ ಹೇಳಿದ್ವಿ ಅವ್ರು ಎಷ್ಟು ಒಳ್ಳೆ ವರ್ಕರ್ ಅಂತ. ಬಟ್ ಅವರು ಅದಕ್ಕಿಂತ ಒಳ್ಳೆ ತಂದೆ ಅವರು ಅವ್ರದ್ದು ಮೇನ್ ಸ್ಟ್ರೆಂತ್ ತಾಳ್ಮೆ ಯಾವ್ದನ್ನೇ ಆಗ್ಲಿ ಅರ್ಜೆಂಟ್ ಆಗಿ ಯಾವ್ದು ಮಾಡಲ್ಲ ಯೋಚನೆ ಮಾಡಿ ಯಾರು ಮುಂದೆ ಆಗ್ತಾ ಇರ್ತಾರೆ ನಿರ್ಧಾರ ತಗೊಂಡಿದ್ದಾರೆ. ಸೊ ನಿಮ್ಮೆಲ್ಲ ಹೇಳೋದಂದ್ರೆ ನಿಮ್ಮೆಲ್ಲ ಅವ್ರು ನಾವು ಚೆನ್ನಾಗಿ ನೋಡ್ಕೊಂತೀವಿ ಅದಕ್ಕೆ ಭರವಸೆ ನಾವು ಕೊಡ್ತೀವಿ. ತುಂಬಾ ಖುಷಿಯಾಯ್ತು ಅಪ್ಪ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂತೆಲ್ಲ. ಅಫ್ಕೋರ್ಸ್ ಅಣ್ಣ ಹೇಳ್ದಂಗೆ ಅವರು ಎಷ್ಟು ಒಳ್ಳೆ ಎಂಪ್ಲಾಯ್ ಅದಕ್ಕಿಂತ ತುಂಬಾ ಒಳ್ಳೆ ತಂದೆ. ಯಾವತ್ತು ನಮ್ಗೆ ಕೆಲ್ಸದ ಒತ್ತಡದಿಂದ ನಮ್ಗೆ ಟೈಮ್ ಕೊಡೋದು ಕಡಿಮೆ ಆಗೋದಾಗ್ಲಿ ಅಥವಾ ಆತರ ನಾವ್ ನೋಡೇ ಇಲ್ಲ ಸಪೋಸ್ ಅವೈಲೇಬಲ್ ಫಾರ್ ಎವ್ರಿ ಟೈಮ್ ಯಾವಾಗ್ಲೂ ಅವೈಲೇಬಲ್ ಆಗಿದ್ರು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ 6 ಇಯರ್ಸ್ ರಿಟೈರ್ಮೆಂಟ್ ಆದ್ಮೇಲೆ ಮುಗಿತು ಅಂತ ಅನ್ಕೋಬೇಡಿ. 6 ಇಯರ್ಸ್ ಆದ್ಮೇಲೆ ಅದೊಂದು ಹೊಸ ಲೈಫ್ ಅದು. ಇಲ್ಲಿವರೆಗೂ ಬರೀ ಫ್ಯಾಮಿಲಿ ಮಕ್ಕಳು ಅಂತಾನೆ ಇದ್ರಿ. 6 ಇಯರ್ಸ್ ಆದ್ಮೇಲೆ ಇದು ನಿಮ್ದು ನಿಮ್ಗೆ ಏನೇನು ಆಸೆಗಳಿತ್ತೋ ಅಥವಾ ನೀವೇನ್ ಮಾಡ್ಬೇಕು ಅಂತ ನಿಮ್ ಪರ್ಸನಲ್ ಏನಿತ್ತೋ ಇದು ಆ ಟೈಮು ನೀವು ಮಾಡ್ಕೊಳ್ಳಿ. ಆ ಸಪೋರ್ಟ್ ನಮ್ ಮೂರ್ ಜನ ಮಕ್ಕಳಿಂದಾನೂ ಇರುತ್ತೆ ಯಾವಾಗ್ಲೂ. ಸೊ ಎಸ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಲ್ಲಪ್ಪನವರು ಎರಡು ಮಾತಾಡ್ಬೇಕು ಅಂತ ನಮ್ಮ ಸೇವೆ 1984 2024 ವರ್ಷ ಸೇವೆ ಮಾಡಿದ್ದಾರೆ. ಅವರು ನಮ್ಮ ಸೇವಾ ವತಿಯಲ್ಲಿ ಎಲ್ಲರಿಗೂ ಯಾರ್ಯಾರಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಮಾತಾಡಿದ್ದಾರೆ.
ಮಾಡಿರೋ ಬಗ್ಗೆ ಪ್ರಭಾಕರ್ ಇವರಿಗೆ ನಾವು ಟ್ವೀಟ್ ಮಾಡ್ಕೊಂಡು ಇದುವರೆಗೆ ಟಿಕೆಟ್ ಆದವರಿಗೆ ಎಲ್ಲ ಸರ್ಕಾರಿ ಸೇವೆ 60 ವರ್ಷಕ್ಕೆ ಪರೆ ಬರ್ತದೆ ನಮಗೆಲ್ಲ. ಆದ್ರೆ ಈ ಸನ್ಮಾನ ಬಹಳಷ್ಟು ಸಂಬಂಧದಲ್ಲಿ ನಿಲ್ಸಿದೆ. ಯಾಕಂತಂದ್ರೆ ಕೇವಲ 2 ತಿಂಗಳು ನಾನು ಇಲ್ಲಿ ಟ್ವೀಟ್ ಮಾಡಿದ್ದೆ, 2 ತಿಂಗಳ ನಮ್ಮ ಕೊಪ್ಪಳಪುರ ಹೊಸಕೋಟೆ ತಾಲೂಕು ವಿಎಸ್ ಅಂತ ಸಚಿವ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇದನ್ನು ಸನ್ಮಾನ ನಡೆದಿರೋದು. ಹೊಸಕೋಟೆ ತಾಲೂಕು ಬಹಳ ಲಿಮಿಟ್ ಆಗಿದೆ ಸ್ಟಾಫ್ ಒಂಥರ, ಏನಂದ್ರೆ ಯಾವ್ದೊಂದು ಮೆಸೇಜ್ ಬಂದರೆ ವಿದ್ಯಾರ್ಥಿಗಳ ಎಲ್ಲ ಕೂಡ್ಕೊಂಡು ಬಿಡ್ತಾರೆ. ಒಳ್ಳೆ ಯೂನಿಟ್ ಇದೆ ಅವರು ಸಾಹೇಬರಷ್ಟೇ ಒಳ್ಳೆ ಟಿಪಿಕಲ್ ಆಗಿ ಮತ್ತು ಆಮೇಲೆ ಫೀಲ್ಡಲ್ಲಿ ಒಳ್ಳೆ ಅವ್ರ ಜೊತೆ ನಾನು ಫೀಲ್ಡ್ ಹೋದಾಗ ಒಂದ್ಸಲ ಅವರು ಫೀಲ್ಡಿಗೆ ಎಂಟಿರತ್ತೆ ರಾತ್ರಿ 7-8 ಗಂಟೆ ಕಾಯಂ ಅದು. ಯಾಕಂದ್ರೆ ಇದು ಯಾಕೆ ಅಂತಂದ್ರೆ ಅವರು ರೈತರಾಗ್ಲಿ ಅಥವಾ ಅಲ್ಲಿ ಜಾಕ್ ಸೆಂಟರ್ದವರಾಗ್ಲಿ ಭಾರಿ ಇನ್ವಾಲ್ವ್ ಆಗ್ತಾರೆ ಅವ್ರ ಜೊತೆ. ಇವರು ಅವ್ರ ಜೊತೆ ಇದು ಮಾಡ್ತಾರಲ್ಲ, ಪ್ರತಿಯೊಬ್ಬ ರೈತರಿಗೆ ಏನು ತೋಟದಲ್ಲಾಗ್ಲಿ ಅಥವಾ ಉಳು ಮನೆಯಲ್ಲಿ ಏನೇ ಸಮಸ್ಯೆ ಇದ್ರೆ ಅವರೇ ನಿಮ್ಮ ಮಾಡಿ ತೋರಿಸ್ತಾರೆ. ಒಂದ್ಸಲ ಹಿಂಗೆ ಹೋದ್ರು ಇದು ಅದ್ಯಾವ ತಿಂದು ತಿಮ್ಮಪ್ಪ ಹೋಗಿದ್ವಿ, ಮಳೆ ಬರ್ತಾ ಇದೆ, ಅದು ಅವರು ಫ್ಯಾಮಿಲಿ ಎಲ್ಲ ನಾಟಿ ಮಾಡಿದ್ರು ಒಂದು 14 ಕ್ವಿಂಟಲ್ ರೈತರು ಪಾಪ 50 ಮೆಟ್ರ 100 ಮೆಟ್ರಿಕ್ಸು ಆ ಎಲ್ಲ ಹೋಳಂತಿದ್ದ ತೋಟ ಎಲ್ಲ ಪೂರ್ತಿ ಸ್ಕೂಟಿಂಗ್ ಆಗಿದೆ, ಎಲ್ಲ ಬೆಳೆ ಕೋರ್ಬಿಟ್ಟಿದೆ. ಅವ್ರು ಇದು ಬೇರ್ಪಡಂತೂ ಗೊತ್ತಿಲ್ಲ ಅವ್ರಿಗೆ, ಅದೇನು ನಾಟಿ ಆಗಿಲ್ಲ ನಾಟಿ ಆಗಿಲ್ಲ ಅಂತೇಳಿ ಭಾಳ ಅವರು ಹೊಂದ್ಕೊಂಡು ಇದು ಮಾಡಿದ್ರು. ಸಾಹೇಬ್ ಹಿಂದೆ ಬೆಳೆ ಬರ್ತಿದೆ ತಗೊಂಡು ಬುದ್ಧಿ ತಗೊಂಡು ಅಂತೇಳಿ ಅಬ್ದು ನೋಡಿ ಎಲ್ಲ ತೆಗೆದುಕೊಂಡ್ರೆ ಬೇರ್ಪಡೋದು. ಅವ್ರು ಹೇಳಿದ್ರು ಅವ್ರು ಅದು ಏನು ಯಾವ ತರ ಈ ಮೆಡಿಷನ್ ಹಾಕ್ಬೇಕು, ನಿಮ್ ತೋಟ ಅಂದ್ರೆಲ್ಲ ಪಕ್ಕದ ತೋಟ ಸಹ ಮಳೆಯಲ್ಲೇನೆ ತಗದು ಅದು ನೋಡಿ ಅವ್ರ ಮಾರ್ಗದರ್ಶನ ನೀಡಿ ಇದು ಬರ್ತಾರೆ. ಅಂದ್ರೆ ಇದು ಈಗ ಆತರ ಅವ್ರು ಇರೋದ್ರಿಂದ ಹೊಸಕೋಟೆ ತಾಲೂಕು ಸಾಪ್ಸ ಅಷ್ಟೇ ಅನರ್ಜ ಆಗಿದೆ. ಇವಾಗ ನೋಡಿ ಇವ್ರು ಸಾಹೇಬ್ ತಂದಿರೋ ಕಾಲ್ಪುರ ಏನು ಈ ತಿಂಗಳ ಪರ್ಪಸ್ ಆಗಿದೆ. ಅದಕ್ಕೆ ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಎಲ್ಲ ಸಿಬ್ಬಂದಿಗಳು ಹಿಂದೆ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಅವರು ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ನಮ್ಮ ಸಾಹೇಬರು ಹೊಸದಾಗಿ ಹೇಳಿದ್ರೆ ಅವರಿಗೆ ಸಪೋರ್ಟ್ ಮಾಡಿ ನಮ್ಮ ಇಲಾಖೆ ಒಂದು ಹೆಸರು ಕೊಡಬೇಕಂತೆ. ಈ 2 ಮಾತು ಸಾಹೇಬ ಎಲ್ಲರಿಗೆ ನಮ್ಮ ಮುಂದೆ ವಂದಿಸಿ ನಮ್ಮ ಮಾತು ನಮ್ಮ ಸಾಹೇಬರು ಮಾತಾಡ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಂದರ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಲ್ಲಪ್ಪ ಹಾಗೂ ಅವರ ದಂಪತಿಗಳವರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ನಮ್ಮ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಸತೀಶ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ರಜಲಕ್ಷ್ಮಿ ಉಪನಿರ್ದೇಶಕರವರೇ ಹಾಗೂ ನನ್ನ ಗ್ರಾಮಾಂತರ ಜಿಲ್ಲೆಯ ಎಲ್ಲ ರೇಷ್ಮೆ ಸಹಾಯಕ ನಿರ್ದೇಶಕರೇ ಎಲ್ಲ ನಂತರ ಬಂದವರೇ ಅದೇ ರೀತಿಯಾಗಿ ಅವರ ಹಿತೈಷಿಗಳು ಆದಂತಹ ರಿಟೈರ್ಡ್ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಬಂದಿದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಮಲ್ಲಪ್ಪ ಅವರು ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಪ್ರಭಾಕರ್ ಅವರು ಹೇಳಿದ್ರು 85 ಕನಿಷ್ಠ ಹುದ್ದೆಯಿಂದ ಕನಿಷ್ಠ ಅಂದ್ರೆ ನಮ್ಮ ಇಲಾಖೆಯಲ್ಲಿ ರೇಷ್ಮೆ ಪ್ರವರ್ತಕರ ಹುದ್ದೆಯಿಂದ ಎಜುಕೇಟ್ ಆಫೀಸರ್ ಆಗಿದ್ದಾರೆ ಅಂತಂದ್ರೆ ಅವರ ಸೇವೆ ಎಷ್ಟು ಉತ್ತಮವಾಗಿ ನಡೆಸಿಕೊಂಡಿದ್ರೆ ಆ ಒಂದು ಹಂತಕ್ಕೆ ತಲುಪಬಹುದು ಅನ್ನೋದನ್ನು ನಾವು ಇಲ್ಲಿ ಸ್ಮರಿಸಬೇಕಾಗಿದೆ. ಅವರ ಸೇವೆ ನಮ್ಮ ಸತೀಶ್ ಅವರು ಹೇಳಿದ್ರು ರೈತರ ಬಾಂಧವ್ಯವನ್ನು 50 ಹಳ್ಳಿಗಳಲ್ಲಿ ಒಂದು 300 ಅವರ 300 ರೈತರಿಂದ ಮಲ್ಲಪ್ಪ ಅನ್ನೋ ಹೆಸರು ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣಭೂತರಾದಂತಹ ಮಲ್ಲಪ್ಪನವರು ಈ ಒಂದು ಅದೇ ರೀತಿಯಾಗಿ ಅವರನ್ನು ಸ್ಫೂರ್ತಿಯಾಗಿ ತಗೊಂಡು ಈ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಈ ಒಂದು ಅವರ ನಡವಳಿಕೆಯನ್ನು ಅಳವಡಿಸ್ಕೋಬೇಕಾಗಿ ನಮ್ಮಲ್ಲಿ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇವರು ಹೇಳಿದ್ರು ಮಾರುಕಟ್ಟೆಯಲ್ಲಿ ಅವರು ಇದಾಗಿ ಬಂದರೆ ನನಗೆ ಧೈರ್ಯ ಏನು ಬೇಕಾದರೂ ನಿಭಾಯಿಸ್ತಾರೆ ಅನ್ನೋ ಒಂದು ಧೈರ್ಯ ಇದೆ ಅಂತ. ಆ ಒಂದು ಹೆಸರು ಪಡೀಬೇಕಾದ್ರೆ ತಮಾಷೆ ಅಲ್ಲ, ಮಾರುಕಟ್ಟೆಯಲ್ಲಿ ಕೆಲಸ ಮಾಡಿದವರು ಗೊತ್ತಾಗುತ್ತೆ ಮಾರುಕಟ್ಟೆಯ ಎಷ್ಟು ಸಮಸ್ಯೆಗಳಿದ್ದಾವೆ ಅಂತ. ಅಷ್ಟೊಂದು ನಿಭಾಯಿಸಿಕೊಂಡು ಬಂದಿದ್ದಾರೆ ಅಂತಂದ್ರೆ ಅವರಿಗೆ ನಮ್ಮ ಇಲಾಖೆಯಿಂದ ಈ ಗೊತ್ತಿನ
ನಿರ್ಮಾಣ ಮಾಡ್ತಾ ಇರುವುದು ಸಾರ್ಥಕ ಆಗಿದೆ ಅಂತ ನನ್ನ ಭಾವನೆ. ಅದೇ ರೀತಿಯಾಗಿ ಅವರು ನಮ್ಮ ಇಲಾಖೆಗೆ ಅಲ್ಲ ಅವರ ಕುಟುಂಬಕ್ಕೂ ಸಹ ಉತ್ತಮ ತಂದೆಯಾಗಿ ಕಾರ್ಯನಿರ್ವಹಿಸುತ್ತಾರೆ, ಉತ್ತಮ ದಂಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರನ್ನು ಇಷ್ಟೊಂದು ಕಾರ್ಯಗಳಲ್ಲಿ ಯಶಸ್ಸು ಕಾಣಬೇಕಾದ್ರೆ ನಮ್ಮ ಇಲಾಖೆನೇ ಕಾರಣ ಅಂತಕ್ಕಂಥ ಭಾವನೆ. ಹೌದಲ್ವ? ಈ ಇಲಾಖೆಗೆ ಸೇರಿದ್ದಕ್ಕೋಸ್ಕರ ಈ ಇಲಾಖೆ ಸುಮಾರು 39 ವರ್ಷಗಳ ಕಾಲ ನಮ್ಮ ಇಲಾಖೆ ನಿಮ್ಮ ಕುಟುಂಬವನ್ನು ಬೆಳೆಸಿ ಸಾಕಿದಂತಹ ಇಲಾಖೆ. ಇವತ್ತಿನ ದಿನ ತಾವು ನಿವೃತ್ತಿ ಆಗ್ತಾ ಇದ್ದೀರಾ, ನಿಮ್ಮ ನಿವೃತ್ತಿ ಜೀವನಕ್ಕೆ ಎಲ್ಲ ಸುಖಮಯವಾಗಿರಲಿ, ಸಂತೋಷವಾಗಿರಲಿ. ನಮ್ಮ ಆ ಭಗವಂತ ಆತ್ಮಸ್ಥೈರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ವೆಯಿಂದ ನಾವೆಲ್ಲರೂ ಹಾಸಿಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಭಾಗಿಯಾಗಿ ಮಾಡಿಸಿಕೊಂಡು ಈ ಒಂದು ಸನ್ಮಾನಕ್ಕೆ ಕರೆಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ಈ ಒಂದು ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಇಲ್ಲ ಸರ್, ದಯವಿಟ್ಟು ಮಲ್ಲಪ್ಪ ಅವ್ರ ಸೆಂಡ್ ಆಫ್ಗೆ ಇರಲೇಬೇಕು. ಸೆಂಡ್ ಆಫ್ ಆದ್ಮೇಲೆ ಮಗಳ ಮದುವೆಗೋಸ್ಕರ ರಜಾಕ್ಬಿಟ್ಟು ಅಂತ. ಈಗ ಈ ಜಿಲ್ಲೆಯಲ್ಲಿ ನಿಜವಾಗ್ಲೂ ಉತ್ತಮ ಸಂಪ್ರದಾಯ ಬಂದಿದೆ. ಹಿಂದೆ ಪ್ರಭಾಕರ್ ಸಾಹೇಬರು ಡಿಡಿ ಅದಾಗಿದ್ದ, ಯಾರು ನಿವೃತ್ತಿ ಆಗ್ತಾರೆ, ನಿವೃತ್ತಿ ದಿನ ಎಲ್ಲಿ ಯಾವ ತಾಲೂಕಲ್ಲಿ ನಿವೃತ್ತಿ ಆಗ್ತಾರೆ ಆ ತಾಲೂಕಲ್ಲಿ ಒಂದು ಮಂತ್ಲಿ ಮೀಟಿಂಗ್ ಇಟ್ಬಿಟ್ಟು ಅಲ್ಲಿ ಸೆಂಡ್ ಆಫ್ ಮಾಡೋ ಒಂದು ಪದ್ಧತಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಇದು. ಈಗ ಬೇರೆ ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಬೇರೆ ಕಡೆ ಇಲ್ಲ, ಟಿಎಸ್ಸಿ ಅಂದ್ರೆ ಟಿಎಸ್ಸಿ ಅಷ್ಟೇ ಸೀಮಿತ, ಎಡಿಎಸ್ ಆಫೀಸ್ ಅಂದ್ರೆ ಎಡಿಎಸ್ ಆಫೀಸ್ ಸೀಮಿತ, ಡಿಡಿ ಆಫೀಸ್ ಅಂದ್ರೆ ಡಿಡಿ ಆಫೀಸ್ ಅಷ್ಟೇ ಸೀಮಿತ. ಒಳ್ಳೆ ಉತ್ತಮವಾದ ಸಂಪ್ರದಾಯ, ಮುಂದೇನೂ ಸಹ ಇದೇ ರೀತಿ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ, ಇವೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಸೇರಿಸಿ ಪೂರ್ವಕ ಧನ್ಯವಾದಗಳು ಹೇಳ್ತಾ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.